ಕುಟುಂಬ ಏನ್ ಹೇಳ್ತಿದ್ದಾರೆ? ಸಿಎಂ ಸಿದ್ದರಾಮಯ್ಯಗೆ ಮೂಡಾ ಸೈಟ್ ಸಂಕಷ್ಟ ಎದುರಾಗಿದ್ದಕ್ಕೆ ಅದರ ಬಗ್ಗೆ ಸಹೋದರ ಮಾತನಾಡಿದ್ದಾರೆ. 40 ವರ್ಷದಲ್ಲಿ ತಮ್ಮನ ವಿರುದ್ಧ ಯಾವ ಆರೋಪವೂ ಬಂದಿರಲಿಲ್ಲ ಅಂತ ಸುವರ್ಣ ನ್ಯೂಸ್ ಜೊತೆ ಸಿಎಂ ಸೋದರ ಎಕ್ಸ್ಕ್ಲೂಸಿವ್ ಆಗಿ ಮಾತನಾಡಿದ್ದಾರೆ. ಬಿಎಸ್ವೈ ಕುಮಾರಸ್ವಾಮಿ ಬೇಕಾದಷ್ಟು ಮಾಡಿಕೊಂಡಿದ್ದಾರೆ, ಸಿದ್ದರಾಮಯ್ಯ ಕಂಡ್ರೆ ಆಗದಿದ್ದಕ್ಕೆ ಏನೇನೋ ಮಾಡ್ತಿದ್ದಾರೆ, ಸಿಎಂ ಸ್ಥಾನದಿಂದ ಇಳಿಸೋದಕ್ಕೆ ಈ ರೀತಿ ಮಾಡ್ತಿದ್ದಾರೆ ಅನ್ನೋದು ಸಿದ್ದರಾಮಯ್ಯ ಅವರ ಸಹೋದರನ ಮಾತು. ಸಿಎಂ ಪತ್ನಿ ಸೈಟ್ ವಾಪಸ್ ಬಗ್ಗೆ ನಮಗೇನು ಗೊತ್ತಿಲ್ಲ, ರಾಜೀನಾಮೆ ಕೇಳೋದೇ ವಿಪಕ್ಷಗಳ ಕೆಲಸ, ಬೇರೆ ಕೆಲಸ ಇಲ್ಲ ಅಂತಲೂ ಕೂಡ ವಿಪಕ್ಷಗಳ ವಿರುದ್ಧ ಕಿಡಿಕಾರಿದ್ದಾರೆ. ಕೇಸ್ನಲ್ಲಿ ಸಿಎಂ ಸಿದ್ದರಾಮಯ್ಯನವರಿಗೆ ಸಂಕಷ್ಟ ಎದುರಾಗಿದೆ. ಸಿಎಂ ಪತ್ನಿ ಪಾರ್ವತಿ ಅವರು ಕೂಡ ಇದೀಗ ಸೈಟ್ಗಳನ್ನು ಮೂಡಾಗೆ ವಾಪಸ್ ಕೊಡೋದಕ್ಕೆ ನಿರ್ಧಾರವನ್ನು ಮಾಡಿರತಕ್ಕಂಥದ್ದು. ಎಲ್ಲ ಬೆಳವಣಿಗೆಗಳ ಬಗ್ಗೆ ಮಾತಾಡಲಿಕ್ಕೆ ಸಿದ್ದರಾಮಯ್ಯನವರ ಸಹೋದರ ಸಿದ್ದೇಗೌಡರ ಜೊತೆಗಿದ್ದಾರೆ. ಸರ್ ನಮಸ್ತೆ. ಸಾಕಷ್ಟು ದಿನಗಳಿಂದ ನೋಡ್ತಾ ಇದ್ದೀರಿ ಸರ್, ಮೂಡಾ ಕೇಸ್ನಲ್ಲಿ ಸಂಕಷ್ಟದ ಮೇಲೆ ಸಂಕಷ್ಟವನ್ನು ಸಿಎಂ ಸಿದ್ದರಾಮಯ್ಯನವರು ಎದುರಿಸ್ತಾ ಇದ್ದಾರೆ. ನೀವು ಈ ಬೆಳವಣಿಗೆ ಕುರಿತು ಏನು ಹೇಳ್ತೀರಿ ಸರ್? ಮೂಡಾ ಕೇಸು ಗಿಡ ಕೇಸು ನಮ್ಗೆ ಎಂದೂ ಗೊತ್ತಿಲ್ಲ, ಗೊತ್ತಾ ಇರದೇನಪ್ಪ ಈಗ ಅವರು ಮೂಡಾ ಕೇಸು ಇದು ಮಾಡ್ತೀನಿ ಅಂತ ಅದಷ್ಟು ಬಾರಿ ಗೊತ್ತು ಅವರು ನಮ್ಗೆ ಅಷ್ಟು ಗೊತ್ತಿಲ್ಲ. ಅವರು ಕೊಡೋದು ಬಿಡೋದು ಅವ್ರು ಸೇರಿದ್ರೋ ಬಿಟ್ಟರೋ ಅವೆಲ್ಲ ಏನು ಗೊತ್ತಿಲ್ಲ. ಈಗ ಸಿಎಂ ಪತ್ನಿಯವರಿಗೆ ನಿಮ್ಮ ಮತ್ತಿಗೆಯವರಿಗೆ 14 ಸೈಟ್ಗಳು ಕುಂಕುಮದ ರೂಪದಲ್ಲಿ ಬಂದಿತ್ತಲ್ಲ, ಆ ವಿಚಾರ ನಿಮ್ಗೆ ಗೊತ್ತಿತ್ತಾ? ಅದು ಏನು ಹೇಳ್ತಾರೆ ಸಾ? ಅದು ಗೊತ್ತಿಲ್ಲ ನಮ್ಗೆ, ಕುಂಕುಮದ ಇನ್ನೂ ಗೊತ್ತಿಲ್ಲ, ಇದು ಗೊತ್ತಿಲ್ಲ. ಏನಪ್ಪ ಈಗ ಬಂದ್ರೆ ಬರೋ ಗೊತ್ತು, ಅವರು ರಾಜೀನಾಮೆ ಕೊಡುವಂತಾರ, ಇದು ಇದು ಕೊಡ್ತೀನಿ ಅಂದ್ರೂ ರಾಜೀನಾಮೆ ಕೊಡುವಂತ ಹೇಳ್ತಾರೆ, ಇದು ಅಷ್ಟು ಭಾರ ಗೊತ್ತು. ಇನ್ನು ಬಗ್ಗೆ ಯಾವುದು ನನಗೆ ಗೊತ್ತಿಲ್ಲ. ಸರ್, 40 ವರ್ಷದ ರಾಜಕಾರಣದಲ್ಲಿ ಸಿದ್ದರಾಮಯ್ಯನವರ ವಿರುದ್ಧ ಯಾವುದೇ ಕಳಂಕಗಳಿರಲಿಲ್ಲ, ಇದೇ ಮೊದಲನೇ ಬಾರಿಗೆ ಈ ರೀತಿಯ ಒಂದು ಕಳಂಕ ಕೇಳಿಬರ್ತದೆ. ಇದೇ ಇದೆ, ಯಾವುದು ಒಂದು ಕಪ್ಪು ಚುಕ್ಕು ಯಾವುದು ಇಲ್ಲ. 40 ವರ್ಷದಿಂದ 40 ವರ್ಷದ ಅವ್ರು ರಾಜಕೀಯ ಇಳಿದು 40 ವರ್ಷದಿಂದ ಒಂದು ಕಪ್ಪು ಚುಕ್ಕು ಯಾವುದು ಬರಲಿಲ್ಲ. ಈ ಬೆಳವಣಿಗೆ ನೋಡೋದು ಏನು ಸರ್? ಈ ಬೆಳಗ್ಗೆ ಏನು ನೋಡೋದು ಈ ಥರ ಎಲ್ಲ ಈ ಕುಮಾರಸ್ವಾಮಿ ಯಡಿಯೂರಪ್ಪ ಇವರೆಲ್ಲ ಬಂದು ಎದ್ದು ಇದು ಮಾಡ್ತಾ ಅವ್ರವು ಬೇಕಾದಷ್ಟು ಅವ ಅವು ಯಾಕಂದ್ರೆ ಅವ್ರ ಗ್ಯಾರಂಟಿ ಯಾಕಂದ್ರೆ ಮರ ಇದು ತಪ್ಪದ್ದಲ್ಲ ಮರ. ಇವತ್ತು ನಾವು ನಡೆದಷ್ಟು ಮರ ಇಷ್ಟು ಹೇಳ್ಬೇಕು, ಇನ್ನು ಬಾಕಿದ್ದವ್ರಿಗೆ ಹೇಳೋಕ್ಕಾಗಲ್ಲ. ಇದೇ ಮೂಡಕ್ಕೆ ವಿಚಾರವಾಗಿ ಇಟ್ಕೊಂಡು ಸಿಎಂ ಸಿದ್ದರಾಮಯ್ಯನವರು ರಾಜೀನಾಮೆ ಕೊಡಬೇಕು ಅನ್ನೋ ಒತ್ತಾಯವನ್ನು ಪ್ರತಿಪಕ್ಷಗಳು ಮಾಡ್ತಾ ಇದ್ದಾರೆ. ಅಂತೀನಿ ರಾಜೀನಾಮೆ ಅವರು ಕೊಡಬೇಕು ಅಂತ ಅವರಂತಾರ, ಈಗ ನಮ್ಮ ಇಷ್ಟ ಏನ ಇವೆಲ್ಲ ಹಿಂದಕ್ಕೆ ಇದು ಮಾಡಿದ್ಮೇಲೆ ರಾಜೀನಾಮೆ ಕೊಡಬಾರ್ದು ಅಂತ ನನ್ನ ಇಷ್ಟ ಅದ ಅಂತ. ಇದಿಷ್ಟು ಸಿಎಂ ಸಿದ್ದರಾಮಯ್ಯನವರ ಸಹೋದರರಾದ ಸಿದ್ದೇಗೌಡರ ಮಾತಾಗಿತ್ತು. ಕ್ಯಾಮ್ರಾ ಪರ್ಸನ್ ಮಹೇಶ್ ಜೊತೆ ನಂದನ್ ರಾಮಕೃಷ್ಣ, ಏಷ್ಯಾ ನೆಟ್ ಸೋನ ಸಿದ್ದರಾಮನುಂಡಿ. ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.